गैस 2015 क्वेश्चन पेपर ओके ना मत 2018 क्वेश्चन पेपर एरू आलमोस्ट वे तरह स्वल स्वल्प चेंजेस ओके ना सो अकाउंट्स फॉर जनरल इंश्योरेंस कंपनीज फॉलोइंग बैलेंसेस आर एक्सट्रैक्टेड फ्रॉम द बुक्स ऑफ यूनाइटेड इंश्योरेंस कंपनी लिमिटेड एज ऑन 31st मार्च 2015 फायर मत मरेन क्लेम्स प्रीमियम कमीशन ऑन रीइंश्योरेंस कमीशन एक्सपेंसेस ऑफ मैनेजमेंट रिजर्व ऑन एक्सपायर्ड रिस्क 14/2014 अडिशनल रिजर्व 1/4/14 क्लेम्स आउटस्टैंडिंग 1/4/14 premium outstanding on 1/4/2014 depreciation on assets idu combined okay na fire dolla mara indu alla loss on sale of investment audit fees directors remuneration interest and dividend received 63000 anta helida additional information premium outstanding on 31st march 15 fire mara indu kodidane claims outstanding 31st march 2015 fire mara indu A fire claim amounting to rupees 11,000 was recovered by reinsurance. Tell me, recovered by reinsurance? Andre, you know? Recovered by reinsurance? Andre, you know? Now reinsurance, where insurance company? Ke, namma policy inna, namma risk inna transfer madidli. Our inda claims bartha ida. Alge, namma claims amount ena agutte, kadme agutte, ceded agutte. So, okay na? ಇದೊಂದು ಪಾಯಿಂಟ್ ತುಂಬಾ ಎಲ್ಲರೂ ಮಿಸ್ಟೇಕ್ ಮಾಡಿದ್ದಾರೆ ಓಕೆನಾ ಸೊ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಇಸ್ ಮೈಂಟೈನ್ಡ್ ಅಟ್ 50% ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ 100% ಅಡಿಷನಲ್ ರಿಸರ್ವ್ ಆನ್ ಫೈರ್ ಟು ಬಿ ಮೈಂಟೈನ್ 20% ಇಂಟ್ರೆಸ್ಟ್ ಅಕ್ರೂಡ್ ಆನ್ ಇನ್ವೆಸ್ಟ್ಮೆಂಟ್ 13,000 ಅಂತ ಹೇಳ್ತಾರೆ ಓಕೆನಾ ಸೊ ಪ್ರಿಪೇರ್ ರೆವಿನ್ಯೂ ಅಕೌಂಟ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೇಳ್ತಾರೆ ಕರೆಕ್ಟ್ ಈಗ ಫಸ್ಟ್ ನಾವು ಯಾವುದು ರೆವಿನ್ಯೂ ಅಕೌಂಟ್ ಮಾಡಕ್ ಮುಂಚೆ ಶೆಡ್ಯೂಲ್ಸ್ ಮಾಡಬೇಕು ಪ್ರೀಮಿಯಂ ಲೆಸ್ ರೀ ಇನ್ಶೂರೆನ್ಸ್ ಎಷ್ಟಿದೆಯಪ್ಪ ಪ್ರೀಮಿಯಮ್ ಪ್ರೀಮಿಯಂ 3,74,000 ಎಲ್ಲಿದೆಯಮ್ಮ ಇಲ್ಲಿದೆ ಪ್ರೀಮಿಯಂ ಓಕೆನಾ ಎಷ್ಟಿದೆ ಅಂದ್ರೆ 3,74,000 ಕರೆಕ್ಟಾ ನೆಕ್ಸ್ಟ್ ಇದಕ್ಕೆ ಔಟ್ ಸ್ಟ್ಯಾಂಡಿಂಗ್ ಇದೆ ಇದೆಯಮ್ಮ ಓಪನಿಂಗ್ ಬ್ಯಾಲೆನ್ಸ್ ಪ್ರೀಮಿಯಂ outstanding premium 1/4/2014 26,000 minus ಮಾಡಬೇಕು 17,000 minus ಮಾಡಬೇಕು ಕರೆಕ್ಟ್ ಅಮ್ಮ ಹಾಗಾದ್ರೆ 3,48,000 ಇದು 2,80,000 minus ಮಾಡಬೇಕಲ್ಲಮ್ಮ plus outstanding premium 31st March 2015 33,000 and 15,000 ಅಂತ ಇದೆ ಕರೆಕ್ಟ್ ಏನಮ್ಮ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋ 3,81,000 2,95,000 ಕರೆಕ್ಟ್ ಏನಪ್ಪ ಇನ್ನೇನೇ ಇಲ್ಲ ಅಲ್ವಾ ಇನ್ನೇ ಇದೆಯಾ ಪ್ರೀಮಿಯಮ್ ಇನ್ನೇನಿಲ್ಲ ಇದಕ್ಕೆ ಪ್ಲಸ್ ಆರ್ ಮೈನಸ್ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಮಾಡಿ ಕರೆಕ್ಟಾ ಅದಕ್ಕೆ ಓಪನಿಂಗ್ ಬ್ಯಾಲೆನ್ಸ್ ಫೈರ್ದು ಮತ್ತೆ ಮರೈನ್ದು ಎಷ್ಟಿದೆ ನೋಡಿ ರಿಸರ್ವ್ ಫಾರ್ ಈಸ್ 2,10,000 ಅಡಿಷನಲ್ ಏನಾದರೂ ಇದೆಯಾ ಓಪನಿಂಗ್ ಇವ್ರದ್ದು 10,000 ಇದೆ ಅಂತೆ ಅಲ್ಲಿಗೆ ಟೋಟಲ್ 2,70,000 ಇದು 2,50,000 ಕರೆಕ್ಟಾ ಇದರಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಕರೆಕ್ಟಾ ಎಷ್ಟು ಫೈರ್ದಾದ್ರೆ 70% ಮರೈನ್ದಾದ್ರೆ 100% ನೋಡಿ 3,81,000 ಮೇಲೆ ಓಕೆನಾ 70% ಎಷ್ಟಮ್ಮ 100% ಆನ್ ಅಂದ್ರೆ 2,95,000 ಬರುತ್ತೆ ಕರೆಕ್ಟಾ ಎಸ್ ಈಗ ಇಲ್ಲಿ ಪ್ಲಸ್ ಜಾಸ್ತಿ ಇದೆ ಅಲ್ವಾ ಮೈನಸ್ ಗಿಂತಲೂ ಅಲ್ಲಿಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 3,300 ಇದು ಮೈನಸ್ ಜಾಸ್ತಿ ಇರೋದ್ರಿಂದ -45,000 ಬರುತ್ತೆ ಕರೆಕ್ಟ್ ಏನಮ್ಮ
ಅಲ್ಲಿಗೆ ನೆಟ್ ಪ್ರೀಮಿಯಂ ಎಷ್ಟು ಬರುತ್ತೆ 377 ಇದು ಆಡ್ ಮಾಡಬೇಕಲ್ವಾ ಇದು ಮೈನಸ್ ಮಾಡಬೇಕು 384,300 ಇದು 2,50,000 ಕರೆಕ್ಟ್ ಅಮ್ಮ ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 2 ಕ್ಲೇಮ್ಸ್ 1,00,000 ಕ್ಲೇಮ್ಸ್ ಪೇಡ್ ಎಷ್ಟು ಇದೆ ಅಮ್ಮ ಕ್ಲೇಮ್ಸ್ ಪೇಡ್ 1,80,000 ಇದರಲ್ಲಿ ಔಟ್ಸ್ಟ್ಯಾಂಡಿಂಗ್ ಏನಾದರೂ ಇದೆಯಾ ಔಟ್ಸ್ಟ್ಯಾಂಡಿಂಗ್ ಮುಂಚೆ ಓಕೆನಾ ನೋಡಿ ರೀ ಇನ್ಶೂರೆನ್ಸ್ ಮಾಡಿಸಿರೋದ್ರಿಂದ 11,000 ರುಪೀಸ್ ಕ್ಲೇಮ್ಸ್ ಏನಾಗ್ತಾ ಇದೆ ಅಂತ ರಿಕವರಿ ಆಗ್ತಾ ಇದೆ ಹೌದಾ 87,000 ಆಯ್ತು ಮಾಡ ಅದನ್ನ ಈ ಅಡ್ಜಸ್ಟ್ಮೆಂಟ್ ಇಂಪಾರ್ಟೆಂಟ್ ಅದನ್ನು ನೋಡಿ ಓಕೆನಾ ಇಲ್ಲಿ ನಾಲ್ಕನೇ ಮೂರನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಎಫ್ಐಆರ್ ಕ್ಲೇಮ್ ಅಮೌಂಟಿಂಗ್ 11,000 ರುಪೀಸ್ ವಾಸ್ ರಿಕವರ್ಡ್ ರಿಕವರ್ಡ್ ಅಂದ್ರೆ ನಾವು ಕೊಡಬೇಕಾಗಿರ್ತಕ್ಕಂಥ ಕ್ಲೇಮ್ ಅಲ್ಲಿ ಒಂದ್ ಸ್ವಲ್ಪ ಬೇರೆ ಇನ್ಶೂರೆನ್ಸ್ ಕಂಪನಿನೂ ಕೊಡ್ತಾ ಇದ್ದಾರೆ ಕರೆಕ್ಟಾ ಅಲ್ಲಿಗೆ ನಮ್ದೇನಾಯ್ತು ಕಡಿಮೆ ಆಗುತ್ತೆ ಹೌದಾ ಸೊ ಅದಕ್ಕೆ ರೀ ಇನ್ಶೂರೆನ್ಸ್ ಸೀಡೆಡ್ ಅಲ್ವಾ ಅದು ಸೀಡೆಡ್ ಯಾವ್ದು ಬರೀ ಫೈರ್ ಮಾತ್ರ ಕರೆಕ್ಟಾ 11,000 ರುಪೀಸ್ ನ ಮೈನಸ್ ಮಾಡ್ಬೇಕಂತೆ ಇದ್ರದ್ದೇನು ಇಲ್ಲ ಈಗ 89,000 ಇದು 87,000 ಇದಕ್ಕೆ ಔಟ್ಸ್ಟ್ಯಾಂಡಿಂಗ್ ಕ್ಲೇಮ್ಸ್ 1414 ಅಲ್ಲಿ ಕ್ಲೇಮ್ಸ್ ಎಷ್ಟಿದೆ ಅಮ್ಮ ಔಟ್ಸ್ಟ್ಯಾಂಡಿಂಗ್ 24,000 ಮತ್ತೆ 11,000 ಅಲ್ಲಿಗೆ ಎಷ್ಟು ಬರುತ್ತೆ 65,000 and 76,000 ಕರೆಕ್ಟ್ ಅಮ್ಮ ಇದಕ್ಕೆ ಏನ್ ಆಡ್ ಮಾಡ್ಬೇಕು ಕ್ಲೋಸಿಂಗ್ ವ್ಯಾಲ್ಯೂ ಔಟ್ಸ್ಟ್ಯಾಂಡಿಂಗ್ ಕ್ಲೇಮ್ಸ್ 31st March 2015 46 and 70 ಅಲ್ಲಿಗೆ 1,11,000 ಇದು 93,000 ಅಲ್ಲಿಗೆ ಶೆಡ್ಯೂಲ್ ನಂಬರ್ 2 ಆಯ್ತು ಕರೆಕ್ಟಾ ಶೆಡ್ಯೂಲ್ ನಂಬರ್ 1 ಶೆಡ್ಯೂಲ್ ನಂಬರ್ 3 ಏನಿದೆ ಕಮಿಷನ್ ಕಮಿಷನ್ ಫ್ರಮ್ ಡೈರೆಕ್ಟ್ ಬಿಸ್ನೆಸ್ ಎಷ್ಟಿದೆಯಪ್ಪ ಅಂದ್ರೆ 62,000 ಮತ್ತೆ 51,000 ಇದೆ ಇದರಲ್ಲಿ ರೀ ಇನ್ಶೂರೆನ್ಸ್ ಸೀಡೆಡ್ ನ ಮೈನಸ್ ಮಾಡಬೇಕು -13,000 ಅದೊಂದನ ಇದೊಂದಿಲ್ಲ 49,000 ಇದು 51,000 ಇನ್ನ ಶೆಡ್ಯೂಲ್ ನಂಬರ್ 4 ಮ್ಯಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇದರಲ್ಲಿ ಯಾವ್ದು ಒಂದೇ ಇರೋದು ಅಲ್ವಾ ಎಕ್ಸ್ಪೆನ್ಸಸ್ ಆಫ್ ಮ್ಯಾನೇಜ್ಮೆಂಟ್ ಎಷ್ಟು ಸಮಯ ಇದೆ 86,000 ಅಷ್ಟೇನಾ ಇರೋದು 86,000 68,000 ಫಿನಿಶ್ ಇದು ಫಿನಿಶ್ ಆದ್ರೆ ರೆವಿನ್ಯೂ ಅಕೌಂಟ್ ಫಿನಿಶ್ ಆದ್ರೆ ಕರೆಕ್ಟಾ ಈಗ ಫಸ್ಟ್ ನೆಟ್ ಪ್ರೀಮಿಯಂ ಎಸ್ಎಸ್ ಇದೆಯಪ್ಪ 384,300 ಇದು 2,50,000 ಅದರ್ ಇನ್ಕಮ್ಸ್ ಏನೂ ಇಲ್ಲ ಕರೆಕ್ಟಾ ಸೊ 384,300 2,50,000 ಇನ್ನ ಕ್ಲೇಮ್ಸ್ ಬಂದು 1,11,000 and 93,000 ಇದು 49,000 and 51,000 ಇದು 86,000 and 68,000 ಅಲ್ಲಿ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ 16, 1 carries 13, 14, 2,46,000, 1 carries 12, 2 and 12 ಕರೆಕ್ಟ್ ಅಲ್ವಾ ಈಗ ಇದು ಎಷ್ಟು ಬರುತ್ತೆ ಅಂದ್ರೆ 7 ಅಲ್ಲಿ 4 ಹೋದ್ರೆ 3 1
Act 38 4 and 103 38,000 appropriations illa adike 1,38,300 and 38,000 alige revenue account irukonte 8 marks bandute irutte iga profit and loss account alli fire allu profit ide correct ah marine allu profit ide correct ah 38,000 alige 300 1,76,300 इनकम्स एक्सपेंसेस फर्स्ट डिप्रिसिएशन करेक्ट ना 36,000 लॉस ऑन सेल ऑफ इन्वेस्टमेंट माइनस 8,000 ओके ना आमेले ऑडिट फी एक्सपेंसेस ಎಷ್ಟಪ್ಪ 13,000 ಡೈರೆಕ್ಟರ್ಸ್ ಫೀ 36,000 ಇಂಟ್ರೆಸ್ಟ್ ಅಂಡ್ ಡಿವಿಡೆಂಡ್ಸ್ ಎಷ್ಟಪ್ಪ 63,000 ಆಮೇಲೆ ಇನ್ನೊಂದು ಪಾಯಿಂಟ್ ಬಿಟ್ಟಿದ್ವಿ ಏನದು ಅಂದ್ರೆ ನೋಡಿ ಇಂಟ್ರೆಸ್ಟ್ ಅಕ್ರೂಡ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಇದೆ ಕರೆಕ್ಟ್ ಅದು ಅದರ್ ಇನ್ಕಮ್ ಅಲ್ಲೇ ಬರುತ್ತೆ interest accrued on investment ಎಷ್ಟದು 13,000 ಈಗ ನೋಡಿ 76 ಅಲ್ಲಿ 8 ಹೋಗ್ತ ಎಷ್ಟಮ್ಮ 76 ಅಲ್ಲಿ 63 plus 13,000 68 ಅಲ್ಲಿಗೆ 68,000 ನಾ ಇನ್ಕಮ್ ನ ಅದರ್ ಇನ್ಕಮ್ ನ ಆಡ್ ಮಾಡಣ ಮಾಡಿದ್ರೆ ಎಷ್ಟು ಬರುತ್ತೆ 2,44,000 प्रॉफिट बिफोर टैक्स बरते 1,59,300 अप्रोप्रियेशन्स सो अलगे ट्रांसफर 1,59,300 क्लियर इन 14 मार्क्स क्वेश्चन क्लियर वर्क नोटी एस्टे